ಯಾಕೆ ಅಳ್ತಾ ಇದೀಯಾ? ನನಗೆ ಕ್ಷಮಿಸ್ಬಿಡಿ ಅಂದ್ರೆ ನನಗೆ ಕ್ಷಮಿಸ್ಬಿಡಿ. ನಾನು ಕ್ಷಮಿಸುವಂತ ಅಪರಾಧ ನೀನೇನೆ ಮಾಡಿದೆ? ದೇವರಂತ ನಿಮ್ಮನ್ನ ಅರೆಸ್ಟ್ ಮಾಡಿದ್ನಲ್ಲ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆ ಅಳ್ತಾರ? ಆತ್ಮಸಾಕ್ಷಿಯಾಗಿ ನೀನ್ ಮಾಡೋ ಕರ್ತವ್ಯನ ನೀನ್ ಮಾಡಿದೆ. ನಿನ್ನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಣಿ ನನ್ನ ಹೆಂಡತಿಯಾಗಿರೋದು ನನಗೆಷ್ಟು ಹೆಮ್ಮೆ ಗೊತ್ತಾ? ನೀನ್ ನನ್ನನ್ನು ಅರೆಸ್ಟ್ ಮಾಡಿದ್ದು ಖಂಡಿತ ನನಗೆ ಬೇಜಾರಿಲ್ಲ. ಆದ್ರೆ ಮಾಡಬೇಕಾದ ಮುಖ್ಯವಾದ ಕೆಲಸಗಳನ್ನ ಮಾಡಕ್ಕಾಗ್ಲಿಲ್ವಲ್ಲ ಅನ್ನೋ ನೋವು ಅಷ್ಟೇ. ಅದೇನಂಥ ಮುಖ್ಯವಾದ ಕೆಲಸ? ನಾವು ಶಾಂತಿಯುತವಾದ ಮುಷ್ಕರ ನಡೆಸಿದ್ರು, ಲಾರಿಯಲ್ಲಿದ್ದ ವಸ್ತುಗಳಿಗೆಲ್ಲ ಬೆಂಕಿ ಹಚ್ಚಿ ಅಪರಾಧನ ನನ್ನ ಮೇಲೆ ಒರೆಸಿರೋ ನಾಗರಾಜ್ ಮತ್ತು ಅವನ ಕಡೆಯವ್ರನ್ನೆಲ್ಲ ಆದಷ್ಟು ಬೇಗ ಕೋರ್ಟ್ ಮೆಟ್ಲು ಹತ್ತಿಸ್ಬೇಕು. ನೋಡಿ, ನ್ಯಾಯ ಅನ್ಯಾಯದ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವೇನೇ ಮಾಡಿದ್ರು ಕಾನೂನ ಕೈಗೆ ತಗೊಂಡು ಮತ್ತೆ ನಾನೇ ನಿಮ್ಮ ಕೈಗೆ ಬೇಡಿ ತೋರಿಸೋ ಪರಿಸ್ಥಿತಿಗೆ ಮಾತ್ರ ತಂದ್ಬಿಡ್ಬೇಡಿ ಪ್ಲೀಸ್. ಭಾರತಿ, ನನ್ನ ಸ್ವಭಾವ ಏನಂತ ನನಗೆ ಚೆನ್ನಾಗಿ ಗೊತ್ತಿದ್ರು ನೀನೇ ಮಾತು ಹೇಳ್ತಿದ್ಯಾ. ನೋಡು, ನಾನಾದಂಥ ಪರಿಸ್ಥಿತಿ ತಂದ್ಕೊಂಡಿಲ್ಲ, ಇನ್ಮುಂದೆ ತಂದ್ಕೊಳ್ಳೋದು ಇಲ್ಲ. ಸುಮ್ಮನೆ ಯಾಕೆ ಕೊರತೀಯ? ನೆಮ್ಮದಿಯಾಗಿ